ಶೇ ಎಷ್ಟು ಸ್ಲೋ ಮಾರಿ ಈ ಲ್ಯಾಪ್ಟಾಪು ಅಂತ ನಿಮಗೂ ಅನಿಸಿರ್ಬೋದು ಒಂದಲ್ಲ ಒಂದು ಟೈಮಲ್ಲಿ, ಯಾಕೆ ಈ ಲ್ಯಾಪ್ಟಾಪ್ ಈ ಥರ ಸ್ಲೋ, ಈ ಥರ ಲ್ಯಾಗು, ಈ ಥರ ಸ್ಟ್ರಕ್ಕು ಎಲ್ಲ ಈ ಥರ ಯಾಕೆ ಥರ ಅಂತೇಳಿ. ಸೊ ಈ ಥರ ಆಗಲಿಕ್ಕೆ ಕಾರಣ ಅಂದರೆ ಈ ಸ್ಲೋ ಆಗಲಿಕ್ಕೆ ಕಾರಣ ಏನಂತಂದರೆ ನಿಮ್ಮ ಪ್ರೊಸೆಸರು ಕೂಡ ಅಲ್ಲ ಅಥವಾ ನಿಮ್ಮ ರ್ಯಾಮು ಕೂಡ ಅಲ್ಲ ಅಂತೇಳಿ. ಈ ಒಂದು ಅದು ಕೂಡ ಸ್ವಲ್ಪ ಕಾರಣ, ಬಟ್ ಆದರೂ ಕೂಡ ಮೇನ್ ಕಲ್ಪ್ರೇಟ್ ಯಾವುದು ಅಂತಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಅಂತಂದರೆ ನಿಮ್ಮ ಸ್ಟೋರೇಜ್ ಡಿವೈಸ್ ಇರುತ್ತಲ್ಲ, ಸೊ ಅದೇ ಮೇನ್ ಕಲ್ಪ್ರೇಟ್ ಆಗಿರುತ್ತೆ ಅಂತೇಳಿ. ಆ್ಯಪ್ ಅಪ್ಲಿಕೇಶನ್ ಏನಾದರೂ ಓಪನ್ ಆಗೋದಿದ್ರೆ ಅಥವಾ ನಿಮ್ಮ ಸಾಫ್ಟ್ವೇರ್ ಏನಾದರೂ ಓಪನ್ ಆಗೋದಿದ್ರೆ ಅಥವಾ ನಿಮ್ಮ ಫೈರ್ಫಾಕ್ಸು ವೆಬ್ ಬ್ರೌಸರ್ ಅದು ಓಪನ್ ಆಗೋದಿದ್ರು ಕೂಡ ಟೈಮನ್ನು ತಗೊಳ್ಳೋಕ್ಕೆ ಕಾರಣ ಅಂತಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಅಂತೇಳಿ. ಅದಾದ ನಂತರ ನಿಮ್ಮ ಪ್ರೊಸೆಸರ್ ಆಗಿರ್ಬೋದು ಅಥವಾ ನಿಮ್ಮ ರ್ಯಾಮ್ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ವೈರಸ್ ಗಿರಸ್ ಏನಾದರೂ ಇರ್ಬೋದು ಅಂತ. ಬಟ್ ಮೇನ್ ಫಸ್ಟ್ ಕಲ್ಪ್ರೇಟೇ ಹಾರ್ಡ್ ಡಿಸ್ಕ್ ಅಂತೇಳಿ. ಸೊ ಹಾರ್ಡ್ ಡಿಸ್ಕನ್ನು ನಾವು ಅಪ್ಗ್ರೇಡನ್ನು ಮಾಡಬೇಕಂತೇಳಿ. ನೋಡಿ, ಹಾರ್ಡ್ ಡಿಸ್ಕ್ ಅಂತಂದರೆ ನಿಮಗೆ ನಾವು ಒಂದು ವಿಡಿಯೋದಲ್ಲೂ ಕೂಡ ಹೇಳಿದೆ ಅಂತಂದರೆ ಅದರಲ್ಲಿ ಮೂವಿಂಗ್ ಪಾರ್ಟ್ಸ್ ಇರುತ್ತೆ ಅಂತ. ನಿಮ್ಮ ಡಿ ವಿ ಡಿ ಸಿ ಡಿ ಇರೋದಲ್ಲೂ ಅದೇ ರೀತಿ ಇದೆ, ಬಟ್ ಸ್ವಲ್ಪ ಚಿಕ್ಕದು, ಬಟ್ ಅದೇನಂದರೆ ಮೂವ್ ಆಗ್ತಾ ಇರುತ್ತೆ ಅಂತ, ಸ್ಪಿನ್ ಆಗ್ತಾ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದು ಸ್ಲೋ ಅಂತೇಳಿ. ಸೊ ಈಗಿನ ಕಾಲದಲ್ಲಿ ಈಗ ನಾವು 2021 ಇರಬೇಕಾದ್ರೂ ಕೂಡ ನಾವು ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡ್ತಿದ್ರೆ ನಮ್ಗೆ ಸ್ಲೋ ಆಗೋದು ಗ್ಯಾರಂಟಿ ಅಂತೇಳಿ. ಸೊ ಅದ್ರ ಬದಲಿಗೆ ನಾವೇನಾದ್ರು SSDಯನ್ನು ಯೂಸ್ ಮಾಡಿದ್ರೆ, ಇಂಟರ್ನಲ್ SSDಯನ್ನು ಹಾಕೊಂಡನ್ನು ಯೂಸ್ ಮಾಡಿದ್ರೆ ದಿ ಬೆಸ್ಟ್ ಸ್ಪೀಡನ್ನು ನಾವು ಪಡಿಬೋದು ಅಂತೇಳಿ. ಸೊ ಅದನ್ನು ಹೇಗೆ ನಾವು ಅಪ್ಗ್ರೇಡನ್ನು ಮಾಡ್ಬೋದು ಹೇಳುವಂಥದ್ದು ಇವತ್ತಿನ ವಿಡಿಯೋ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾವೇನಂತಂದರೆ ಒಂದು SSDನ ಬೈ ಮಾಡಿ ಆ SSDನ ನನ್ನ ಲ್ಯಾಪ್ಟಾಪ್ ಒಳಗಡೆಗೆ ನಾನು ಇನ್ಸ್ಟಾಲ್ ಕೂಡ ಮಾಡಿ ಕಾಣಿಸ್ತೀನಿ ನಿಮಗೆ. ಸೊ ಅದೆಲ್ಲ ಡೀಟೇಲ್ ಆದಂಥ ವಿಡಿಯೋನೇ ಇವಾಗ ಅಂತೇಳಿ. ನಿಮಗೇನಾದರೂ SSDನ ಬೈ ಮಾಡೋದು ಹೇಗೇನೋ ಅಥವಾ ನಾವೇನಾದರೂ ಅಪ್ಗ್ರೇಡ್ ಮಾಡಲಿಕ್ಕೆ ಆಗೋದಿಲ್ವೇನೋ ಅಥವಾ ನಮಗೆ ಸ್ಕ್ರೂ ಅಲ್ಲೇ ಬಿಸಿಬೇಕಾಗುತ್ತೆ, ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ, ಸ್ವಲ್ಪ ಕಷ್ಟ ಅಂತಂತಂದರೆ, ನೀವು ಕಂಪ್ಯೂಟರ್ ಶಾಪಿಗೆ ಹೋಗಿ ಅಲ್ಲಿ ನೀವು ಹೇಳಿದ್ರೆ ಅವರೇ ನಿಮಗೆ ಮಾಡಿಕೊಡ್ತಾರೆ ಅಂತೇಳಿ. ಒಂದು ತಾಸು ಒಳಗಡೆ ನಿಮಗೆ ರೆಡಿಯಾಗಿ ಬರುತ್ತೆ ಅಂತ, ನೀವು ಆಟೋಮೆಟಿಕ್ಲಿ ನಿಮ್ಮ ಎದುರುಗಳಿಗೆ ಬಿಚ್ಚೆಲ್ಲ ಮಾಡ್ಕೊಡ್ತಾರೆ ಅಂತೇಳಿ. ಇಲ್ಲ, ನಾನೇ ಮಾಡ್ಕೊಳ್ತೆ ಅಂತಂದರೆ ಈ ವಿಡಿಯೋ ನೀವು ಕಂಟಿನ್ಯೂ ಮಾಡಿ ಅಂತೇಳಿ. ಸೊ ಫಸ್ಟ್ ಏನಂತ, ನೀವೊಂದು SSDನ ಬೈ ಮಾಡಬೇಕಂತ. ನೀವು ಅಮೆಝಾನಲ್ಲಿ ಬೈ ಮಾಡಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ಅಥವಾ ಆಫ್ಲೈನ್ ಸ್ಟೋರ್ಲ್ಲಿ ಕೂಡ ನೀವು ಬೈ ಮಾಡ್ಬೋದು ಅಂತೇಳಿ. ಏನಂತಂದರೆ ನಿಮಗಲ್ಲಿ 2.5 ಸಾಟ ಇರುವಂಥ SSDನ ಬೈ ಮಾಡಬೇಕು ಅಂತೇಳಿ. ನಿಮ್ಮ ಲ್ಯಾಪ್ಟಾಪ್ ಒಳಗಡೆ ಯಾವುದು SSD ಸೆಟ್ ಆಗುತ್ತೆ ಅಂತೇಳಿ ನೋಡಿಕೊಂಡು ಬೈ ಮಾಡಿ ಅಂತೇಳಿ. ಬೇರೆ ಬೇರೆ ಥರದ SSD ಕೂಡ ಇದೆ ಅಂತೇಳಿ, M.2 ಇದೆ, M.2 NVMe ಇದೆ. ಸೊ ಅದರಲ್ಲಿ ತುಂಬ ಇದೆ. ಸೊ ಈಗ ನನ್ನ ಲ್ಯಾಪ್ಟಾಪಲ್ಲಿ ಅಂತಂದರೆ 2.5 ಏನು ಇದಂಥ ಸೈಜ್ ಇರುವಂಥ SSD ಆಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಆ SSDನ ಬೈ ಮಾಡ್ತೀನಿ ಅಂತೇಳಿ. ಹಾಗೆ ಎಷ್ಟು GBದು ಬೈ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, 120 GBದು ಕೂಡ ಸಿಗುತ್ತೆ, 240 GB, 256 GB, 500 GB, 1 TB. ಸೊ ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತೇಳಿ. ಬಟ್ ಮೈ ರೆಕಮೆಂಡೇಷನ್ ಅಂತಂದರೆ, ಈಗ ನಾನೇ ಅಂತಂದರೆ ನನ್ನ ಸಾಫ್ಟ್ವೇರ್ಸ್ಗಳಿದೆಯಲ್ಲ ಅದನ್ನು ಮಾತ್ರ ನಾನು ನನ್ನ SSDಲಿ ಇನ್ಸ್ಟಾಲ್ ಮಾಡೋದಿದ್ದೆ ಅಂತೇಳಿ. ವಿಂಡೋಸ್ 10 ಆಗಿರ್ಬೋದು ಅಥವಾ ಯಾವುದೇ ಬೇರೆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದಿದ್ರು ಕೂಡ ಹಾರ್ಡ್ ಡಿಸ್ಕನ್ನು ಕೂಡ ನಾನು ಇಟ್ಕೊಂಡಿರ್ತೇನೆ ಅಂತೇಳಿ. ಅದು ನಾನು ಬಿಡೋದಿಲ್ಲ, 1 TB ಇರುತ್ತಲ್ಲ. ಸೊ ಅದು ನಾನು ಸ್ಟೋರೇಜಿಗಾಗಿ ಯೂಸ್ ಮಾಡ್ತೇನೆ ಅಂತೇಳಿ. ಸೊ ಅದಕ್ಕೋಸ್ಕರ ನೀವೇನಾದರೂ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು, ಸೊ ಆ ರೀತಿ ಸ್ಪೀಡ್ ಬೇಕು ಅಂತೇಳಿದ್ರೆ ನೀವು ಒಂದು 240 GB ಇರುವಂಥ SSDನ ಬೈ ಮಾಡಿ ಅಂತೇಳಿ. 120 GBದು ಕೂಡ ಇದೆ, ಮತ್ತು ಅದು ನೀವು ಯೂಸ್ ಮಾಡಿದ್ರೆ ನಿಮಗಲ್ಲಿ ಸಾಫ್ಟ್ವೇರ್ಗೆ ಹೋಗ್ಬಿಡುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 240 GB ಇರುವಂಥ SSDನ ಬೈ ಮಾಡಿ ಅಂತೇಳಿ. 3,500 ರುಪೀಸ್ ಲೆವೆಲ್ಗೆ ಇರುತ್ತೆ ಅಂತೇಳಿ. ಹಾಗೆ ಕಂಪ್ನಿ ಯಾವುದು ಅಂತೇಳಿದ್ರೆ ನೋಡಿ, ಕಂಪ್ನಿ ಅದು ನೀವು ಯಾವ್ದು ಬೇಕಾದ್ರೂ ಕೂಡ ಬೈ ಮಾಡ್ಬೋದು ಅಂತೇಳಿ. WD ಇದೆ, ಕಿಂಗ್ಸ್ಟನ್ ಉಂಟು, ಸೀಗೇಟ್ ಉಂಟು, ಆನಂತರ ಸ್ಯಾಮ್ಸಂಗ್ ಉಂಟು. ಸೊ ನಿಮಗೆ ಯಾವ್ದು ಬೇಕೋ ಅದು. ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್, ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್ ಬ್ಯಾಡ ಅಂತ ಹೇಳಿದರೆ ಒಂದು ಮೀಡಿಯಂ ಲೆವೆಲ್ ಇರೋದು ತಗೊಳ್ಳಿ. ನಾನು ಸೀಗೇಟನ್ನು ತಗೊಂಡಿದ್ದೀನಿ ಅಂತೇಳಿ. ನಿಮ್ಮೇನಾದ್ರು ಬೇಕು ಅಂದರೆ ಸೀಗೇಟನ್ನು ತಗೊಳ್ಳಿ. ಇಲ್ಲ ನಿಮಗೇನಾದ್ರು ಅದು ಗೊತ್ತಾಗಿಲ್ಲ ಯಾವ ಮಾಡಲ್ ಅಂತ ಹೇಳಿದರೆ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಸೊ ಅಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಡೈರೆಕ್ಟ್ ಕೂಡ ಬೈಯನ್ನು ಮಾಡ್ಬೋದು ಅಂತೇಳಿ. ಸೊ ಡೈರೆಕ್ಟಾಗಿ ನಾವು SSDನ ಅಪ್ಗ್ರೇಡನ್ನು ಮಾಡುವ. ಅದರಲ್ಲಿ ಏನಂತಂದರೆ, ನಾನು SSDನ ಅಪ್ಗ್ರೇಡ್ ಮಾಡ್ತಾ ಇರಬೇಕಾದ್ರೆ, ಈಗ ನೆಕ್ಸ್ಟ್ ವಿಡಿಯೋ ಕಾಣಿಸ್ತೀನಿ ನಿಮಗೆ, ಅಲ್ಲಿ ನಾನು ಕೆಲವೊಂದು ವಾಯ್ಸ್ ಓವರ್ನು ಕೂಡ ಮಾಡಿದ್ದೆ, ಹಾಗೆ ಡೈರೆಕ್ಟು ಲೈವ್ ಆಗೂ ಕೂಡ ಮಾತಾಡಿದ್ದೆ ಅಂತೇಳಿ. ರಿಪ್ ನಾವು ಸ್ಕ್ರೂವನ್ನು ಬಿಚ್ಚಬೇಕಾದ್ರೆ ಹೇಳಬೇಕಂತಂದರೆ ಆವಾಗಲೇ ಕೂಡ ಕೆಲವೊಂದು ವಿಷಯನ ಮಾತಾಡ್ತಾ ಇದ್ದೆ ಅಂತೇಳಿ. ಸೊ ಅದಕ್ಕೋಸ್ಕರ ಸೌಂಡಲ್ಲಿ ಆಡಿಯೋದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ಬೋದು, ಹಾಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ ಬರ್ಬೋದು, ಅದ್ರ ಬೆಕ್ಕಿ ಕೂಗ್ತಿರುವಂಥದ್ದು ಮ್ಯಾವ್ ಮ್ಯಾವ್ ಅಂತೇಳಿ. ಸೊ ಅದಕ್ಕೆಲ್ಲ ನೀವು ಜಾಸ್ತಿ ಫೋಕಸನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಏನು ಅಂತೇಳಿ ನೀವು ಸರಿಯಾಗಿ ನೋಡ್ಕೊಳ್ಳಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಹಾಗೇನು ಹೇಳ್ತಾ ಇದ್ದೀನಿ, ನೀವು ಪ್ರೊಫೆಷ್ನಲ್ ಹತ್ರನೇ ಹೋಗಿ ಚೇಂಜಸ್ಸನ್ನು ಮಾಡ್ಕೊಳ್ಳಿ, ಅಂದರೆ ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಡುಮಧ್ಯಲ್ಲಾದರೂ ಸ್ಟಾಪ್ ಮಾಡ್ಕೊಂಡು ಸಿಕ್ಕಾಕೊಂಡು ಬಿದ್ದುಬಿಟ್ಟು, ಕಡೆಗೆ ಸ್ಕ್ರೂ ಎಲ್ಲ ಕಾಣೆಯಾಗಿ ನಂತರ ಕಡೆ ನನ್ನನ್ನು ಹೇಳಬಾರ್ದು ಅಂತ ಅವ್ ಹೇಳ್ದ ಅಂತ ಹೇಳ್ಕೊಂಡು ನಾನು ಬಿಚ್ಕಂಡು ಹೀಗೆ ನೋಡಿದ್ರೂ ಸರಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಸೊ ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ ರೈಟ್ ನ್ಯಾ. ಓಕೆ, ಇದೇ ನನ್ನ ಸೀಗೇಟ್ SSD 240 GB, 3,500 ಸಮಥಿಂಗ್ ಕೊಟ್ಟಿದ್ದು ನಾನು ಅದಕ್ಕೆ. ಸೊ ಅದನ್ನ ಈಗ ನಾವು ಆ ಲ್ಯಾಪ್ಟಾಪ್ ಒಳಗೆ ಹಾಕುವ ಅಂತೇಳಿ. ಸೊ ಅದಕ್ಕೂ ಮೊದಲೇನಂತಂದರೆ ಲ್ಯಾಪ್ಟಾಪ್ನ ಬ್ಯಾಟ್ರಿಯನ್ನು ನೀವು ರಿಮೂವ್ ಮಾಡಬೇಕಂತೇಳಿ. ಬ್ಯಾಟ್ರಿ ರಿಮೂವ್ ಮಾಡಿದ್ರೆ
ಮಾಡ್ಕೊಂಡು ನಂತರನೇ ಏನೇ ಕೆಲಸ ಮಾಡಬೇಕು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಬಿ ಕೇರ್ಫುಲ್, ಫಸ್ಟ್ ರಿಮೂವ್ ದಿ ಬ್ಯಾಟ್ರಿ. ಸೊ ಈ ನನ್ನ ವಾಯ್ಸ್ ಓವರ್ಲ್ಲೂ ಕೂಡ ಏನಂತಂದರೆ ಸ್ವಲ್ಪ ಡಿಫ್ರೆನ್ಸ್ ಏನಂತಂದರೆ, ನಾನು ಈ ಎಸ್ ಎಸ್ ಡಿ ಹಾಕಿರುವಂಥದ್ದು ಹಾಗೆ ನಾನು ಮೇನ್ ವಿಡಿಯೋ ಮಾಡಿದ್ನಲ್ಲ, ಸೊ ಅದಕ್ಕೂ ಇದಕ್ಕೂ ತುಂಬ ಡೇಸ್ ಡಿಫ್ರೆನ್ಸ್ ಉಂಟು. ಒಂದು 2 ಡೇಸ್ ಡಿಫ್ರೆನ್ಸ್ ಅಂತ ತೊಗೊಂಡಿದ್ದೆ, ಯಾಕಂತಂದರೆ ಒಂದೇ ದಿನ ಮಾಡಬಾರ್ದು ಅಂತೇಳಿ. ಆಗೋದ್ಲ ಆಗಿಲ್ಲ ನನಗೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಟೈಮ್ ದ್ಯಾಟ್. ಸೊ ಈಗ ನೀವು ಅದನ್ನು ಓಪನ್ ಮಾಡಬೇಕು, ಸ್ಕ್ರೂ ಎಲ್ಲ ಓಪನ್ ಮಾಡಾದ ನಂತರ ನೋಡಿದ್ದು ರ್ಯಾಮ್ ಸ್ಲಾಟ್, ಇದು ಡುವಲ್ ರ್ಯಾಮ್ ಸ್ಲಾಟ್ ಇದೆ, ಬಟ್ ನಾನು ಸಿಂಗಲ್ ರ್ಯಾಮನ್ನು ಯೂಸ್ ಮಾಡ್ತಿದ್ದೀನಿ, 8 GB ರ್ಯಾಮ್. ಸೊ ನನಗೇನು ಅಷ್ಟು ಅವಶ್ಯಕತೆ ಇಲ್ಲ, ಸೊ ಸಾಕು. ಸೊ ನೀವೇನು ರ್ಯಾಮನ್ನೇ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ರ್ಯಾಮ್ನ ಎಕ್ಸ್ಟ್ರಾ ಒಂದು ಖಾಲಿ ಸ್ಲಾಟ್ ಇದೆಯಲ್ಲ, ಸೊ ನೀವು ಅಲ್ಲೂ ಕೂಡ ಹಾಕ್ಬೋದು. ಬಟ್ ನಾವೀಗ ಫೋಕಸ್ ಮಾಡ್ತೀವಿ ಅದು ಹಾರ್ಡ್ ಡಿಸ್ಕ್ ಮೇಲೆ. ಸೊ ಇದು ಹಾರ್ಡ್ ಡಿಸ್ಕು. ಸೊ ಇದರಲ್ಲಿರುವಂಥ ಸ್ಕ್ರೂಸನ್ನು, 4 ಸೈಡ್ ಸ್ಕ್ರೂಸ್ ಇದೆ, ಸೊ 4 ಸ್ಕ್ರೂನ ನೀವು ಓಪನ್ ಮಾಡಲೇಬೇಕು ಅಂತೇಳಿ. ಅದಾದ ನಂತರ ನಾವು ಮುಂದೆ ಏನು ಮಾಡುವಂತ ಹೋಗುವಂತೇಳಿ. ಸೊ ಫಸ್ಟ್ ನೀವು ಅದನ್ನು ಸ್ಕ್ರೂವನ್ನು ಓಪನ್ ಮಾಡಿ. ಸೊ ನನ್ನ ಹತ್ರ ಟೂಲ್ ಕಿಟ್ ಇದೆ. ಸೊ ಟೂಲ್ ಕಿಟ್ಟನ್ನು ನೀವು ಏನಾದರೂ ಇಲ್ಲ ಅಂತಂದರೆ ಟೂಲ್ ಕಿಟ್ಟನ್ನು ಕೂಡ ಬಾಯ್ ಮಾಡಿಟ್ಕೊಳ್ಳಿ, ಹೆಲ್ಪ್ಫುಲ್ ಅದು. ಬರೀ ಲ್ಯಾಪ್ಟಾಪ್ ಬೀಸ್ಲಿಕ್ಕೆ ಒಂದೇ ಇಲ್ಲ, ಮೊಬೈಲ್ ಕೂಡ ಬೀಸ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ಇಫ್ ಯು ಡೋಂಟ್ ಹ್ಯಾವ್ ದ ಟೂಲ್ ಕಿಟ್, ಬಾಯ್ ಒನ್. ಏನು ಎಕ್ಸ್ಪೆನ್ಸಿವ್ ಏನಲ್ಲ, ಒಂದು 200 ರುಪೀಸ್ ಒಳಗಡೆಗೆ ಉಂಟು ಅಂತೇಳಿ, ಅಮೆಝಾನಲ್ಲೂ ಇದೆ. ಆನಂತರ ನೀವು ಆಫ್ಲೈನ್ ಸ್ಟೋರಲ್ಲೂ ಕೂಡ ಬೈ ಮಾಡ್ಬೋದು ಅಂತೇಳಿ. ಸೊ ಫಸ್ಟ್ ಈ ಹಾರ್ಡ್ ಡಿಸ್ಕನ್ನು ನೀವು 4 ಸ್ಕ್ರೂವನ್ನು ಓಪನ್ ಮಾಡಿದ ನಂತರ ನೀವು ಅದನ್ನು ರಿಮೂವ್ ಮಾಡಬೇಕು ಅಂತೇಳಿ. ಕ್ಲಿಕ್ ಆಗುತ್ತೆ, ಟಕ್ ಅಂತ ಸೌಂಡ್ ಬರುತ್ತೆ. ಸೊ ಅದಾದ ನಂತರ ನೀವು ಓಪನ್ ಮಾಡಿ ಅಂತೇಳಿ. ಸೊ ಯಾವ್ದಾದ್ರು ಟೂಲ್ ಇದ್ದರೆ ಬೆಸ್ಟು, ಇಲ್ಲ ಅಂತಂದ್ರೆ ನೀವು ನಿಮ್ಮ ಫಿಂಗರ್ಸನ್ನು ಯೂಸ್ ಮಾಡಿ ಓಪನ್ ಹ್ಯಾಗೆ ಬರುತ್ತೆ ಓಪನ್ ಆಗಿ ಆರಾಮಾಗಿ. ಸ್ವಲ್ಪ ಲೈಟ್, ಸ್ವಲ್ಪ ವೇಟ್ ಜಾಸ್ತಿ ಅದು ಹಾರ್ಡ್ ಡಿಸ್ಕಂದು. ಸೊ ಈ ಅದ್ರ ಜೊತೆಗೆ ಏನಂತಂದರೆ, ಈ ಹಾರ್ಡ್ ಡಿಸ್ಕನ್ನು ಯಾವುದೇ ಮೆಟಲ್ ಮೇಲೆ ಸರ್ಫೇಸ್ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ, ಅದರ ನಾರ್ಮಲ್ ಪ್ಲಾಸ್ಟಿಕ್ ಇದ್ರೆ ಇಡಿ. ಸೊ ನೆಕ್ಸ್ಟು ಈ 4 ಸ್ಕ್ರೂ ಸೈಡಿಗೆ ಇದೆಯಲ್ಲ, ಅದನ್ನು ಕೂಡ ನಾವು ರಿಮೂವ್ ಮಾಡಬೇಕು, ಯಾಕಂತಂದ್ರೆ ಅದನ್ನು ರಿಮೂವ್ ಮಾಡಿ ನಾವು ಎಸ್ ಎಸ್ ಡಿಗೆ ಅದನ್ನು ಅಟ್ಯಾಚ್ ಮಾಡಬೇಕು ಅಂತೇಳಿ. ಇಲ್ಲ ಅಂತಂದರೆ ಅದು ಕೂತ್ಕೊಳ್ಳೋದಿಲ್ಲ ಅಂತೇಳಿ. ಸೊ ಅದನ್ನು ಕೂಡ ನಾವು ರಿಮೂವ್ ಮಾಡಬೇಕು. ಅದಕ್ಕೂ ಮೊದಲೇ ನಾವು ಎಸ್ ಎಸ್ ಡಿಯನ್ನು ಓಪನ್ ಮಾಡುವ, ಎಸ್ ಎಸ್ ಡಿಯನ್ನು ಕಟ್ ಮಾಡಿ ಆ ಬಾಕ್ಸ್ ಇದಿಲ್ಲದು ಅದರಿಂದ ನಾವು ತೆಗೆಯುವ. ಸೊ ಅದಾದ ನಂತರನೇ ಅದ್ರೊಳಗೆ ಹಾಕ್ಬೋದು ಅಂತೇಳಿ. ಸೊ ಅದ್ರ ಜೊತೆಗೆ ನಿಮ್ಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲು, ಆನಂತರ ಅದು ತುಂಬ ಇದೆ. ಆನಂತರ ನಿಮ್ಮದು ವಾರಂಟಿ ಗ್ಯಾರಂಟಿ ಬಗ್ಗೆಟ್ಟು, ಸೊ 3 ಇಯರ್ಸ್ ವಾರಂಟಿ ಇದೆ ಸಿಗರೇಟ್ ಕಡೆಯಿಂದ. ನಿಮಗದು ಬೇಕು ಅಂತ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೇಳಿ. ಸೊ ತೆಗೆದು ನಾನು ಒಂದು 40 ಗ್ರಾಮ್ ಇದೆ ಅಂತೇಳಿ. ನಿಮಗೆ ಎಸ್ ಎಸ್ ಡಿ ಹಿಡಿದಾಗ, ಆನಂತರ ನಿಮ್ಮ ಹಾರ್ಡ್ ಡಿಸ್ಕ್ ಹಿಡಿದಾಗ ಏನು ಇಷ್ಟು ಲೈಟ್ ವೇಟ್ ಅಲ್ಲ ಅಂತ ಅನಿಸ್ಬೋದು. ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಏನಂತಂದರೆ, ಆ ಹಾರ್ಡ್ ಡಿಸ್ಕ್ನ ಪಕ್ಕ ಇತ್ತಲ್ಲ ಅದು ಸ್ಕ್ರೂ ಹಾಕೊಂಡಿರುವಂಥದ್ದು, ಸೊ ಅದನ್ನು ಏನು ಮಾಡಬೇಕಂತಂದರೆ ಈ ನಿಮ್ಮ ಎಸ್ ಎಸ್ ಡಿಗೆ ಹಾಕಬೇಕಂತೇಳಿ. ಸೊ ಅಲ್ಲಿ ಸ್ಕ್ರೂ ಎಲ್ಲ ರಿಮೂವ್ ಮಾಡಿ ಇದ ಮೇಲೆ ಕುಳಿಸಿ ಅಂತೇಳಿ. ಸೊ ಅದು ಯಾವ ರೀತಿ ಇದೆ ನೋಡಿಕೊಂಡು ಹಾಕಿ ಅಂತೇಳಿ, ಅಂದರೆ ಫಿಕ್ಸ್ ಮಾಡಿ. ಉಲ್ಟಾ ಪಲ್ಟಾ ಹಾಕಿದ್ರೆ ಅಲ್ಲಿ ಸ್ಲಾಟಲ್ಲಿ ಕೂತ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಅದನ್ನು ಚೆಕ್ ಮಾಡ್ಕೊಂಡೇ ಹಾಕ್ತಾ ಇದ್ದೆ ಅಂತೇಳಿ. ನನಗೂ ಕೂಡ ಕನ್ಫ್ಯೂಸ್ ಆಗಿಬಿಡ್ತು, ಇದು ಉಲ್ಟಾನ ಪಲ್ಟನ ಅಂತೇಳಿ. ಆ ಮಿಸ್ಟರ್ ಬೀನ್ ಏನು ಡೆಂಟಲ್ ಹಾಸ್ಪಿಟ್ಲಿಗೆ ಹೋದಾಗ ಉಲ್ಟಾ ಪಲ್ಟಾ ಮಾಡ್ತಿದ್ನಲ್ಲ, ಸೊ ಆ ರೀತಿ ಆಗಿಬಿಡ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡೆ ಮಾಡಿ ಅಂತೇಳಿ. ಇದು ನಾನು ಕೂಡ ನೋಡಿ ಆ ರೀತಿ ಅಲೈನ್ ಮಾಡ್ಕೊಂಡೆ ಸರಿ ಮಾಡ್ಕೊಂಡೆ ಮಾಡ್ತಾ ಇದ್ದೆ ಅಂತೇಳಿ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಸೊ ಒಂದ್ಸತಿ ನಿಮ್ಗೇನಾದ್ರು ಸೆಟ್ ಆಗಿಬಿಡ್ತು ಅಂದಮೇಲೆ ನೀವು ಸ್ಕ್ರೂವನ್ನು ಹಾಕಿ ಅಂತೇಳಿ. ಸೊ ಸ್ಕ್ರೂ ಹಾಕಬೇಕಾದ್ರೂ ಕೂಡ ಅದು ಮ್ಯಾಗ್ನೆಟಿಕ್ ಇರೋದ್ರಿಂದ ನಿಮ್ಗೆ ಅಷ್ಟೇನು ತೊಂದರೆ ಆಗೋದಿಲ್ಲ, ಮ್ಯಾಗ್ನೆಟಿಸ್ಕ್ ಏನೋ ಟೂಲ್ ಕಿಟ್ಟದಂದು. ಸೊ ಅದಕ್ಕೋಸ್ಕರ ಸೊ ಹಾಕಿ, ಅದಾದ ನಂತರ ನಾವು ಮುಂದೆ ಹೋಗುವ ಅಂತೇಳಿ. ಸೊ ಈ ವಿಡಿಯೋ ಸ್ವಲ್ಪ ತುಂಬ ಲಾಂಗ್ ಆಗ್ಬೋದು, ಯಾಕಂತಂದರೆ ಇದೇನು ಇದು ಸ್ಕ್ರೂ ಹಾಕೋದೆಲ್ಲ ಸ್ಲೋ ಕಾಣಿಸ್ತಾ ಇದೆ ಅಂತೇಳಿ. ಕೆಲವೊಂದು ಕಡೆಗೆ ನಾನು ಸ್ಪೀಡನ್ನು ಮಾಡ್ತೀನಿ, ಐ ಮೀನ್ ಓಡಿಸ್ತೀನಿ. ಕೆಲವೊಂದು ಕಡೆಗೆ ಅಂತಂದ್ರೆ ಇಂಪಾರ್ಟೆಂಟ್ ಇರುವಂಥ ಪ್ಲೇಸಲ್ಲಿ ಮಾತಾಡುವಂಥ ಇನ್ಫಾರ್ಮೇಷನ್ ಕೊಡಬೇಕಲ್ಲ ನಿಮಗೆ ಅಂತೇಳಿ, ಅದಕ್ಕೋಸ್ಕರ ಸ್ಲೋ ಆಗಿ ಕಾಣಿಸ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಾಯಿತು ಅಂತಂದರೆ ಸ್ಕಿಪ್ಪನ್ನು ಮಾಡಿ ಸ್ವಲ್ಪ ಮುಂದೆ ಹೋಗಿ, ಇಲ್ಲ ಅಂತಂದರೆ ಆರಾಮಾಗಿ ನೋಡಿ, ಯಾಕಂದರೆ ಯೂಟ್ಯೂಬ್ ಫ್ರೀ, ಏನಾಗೋದಿಲ್ಲ. ಓಕೆ, ಸೊ ಹಾಗೆ ಆಚೆಗಡೆ ಆ ಕಡೆ ಇರುವಂಥದ್ದು ಅದ್ರ ಪಕ್ಕದಲ್ಲಿರುವಂಥದ್ದು ನಾನು ರಿಮೂವ್ ಮಾಡಿ ಅದ್ರ ಕುಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ಆರಾಮಾಗಿ ನೋಡಿಕೊಂಡು ಮಾಡಿ ಅಂತೇಳಿ. ಒಂದೇ ಸತಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗಬೇಡಿ ಅಂತೇಳಿ. ಒಂದು ಹಾರ್ಡ್ ಡಿಸ್ಕ್ ಏನಾದರೂ ಮತ್ತೆ ನೆಲಕ್ಕೆಲ್ಲ ಹೊತ್ತಾಕ್ಬೇಡಿ, ಏನಾದರೂ ಬಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಹಾರ್ಡ್ ಡಿಸ್ಕ್ ಗೋವಿಂದ ಅಂತಲೇ ಮತ್ತೆ ಸಿಗೋದಿಲ್ಲ, ನಿಮ್ಮ 1 TB ಗೋವಿಂದ ಗೋವಿಂದ. ಸೊ ಅದಕ್ಕೋಸ್ಕರ ಈ ರೀತಿ ಕೂಡಿಸಿ ಆರಾಮಾಗಿ. ಮತ್ತೊಂದು ಅಂತಂದರೆ ತುಂಬ ಶೇಕಿ ಫೂಟೇಜ್ ಬರ್ತಾ ಇದೆಯಪ್ಪ, ಇದೆ ಅಂತ ಒಲಗಾಡ್ತಿದೆ ಅಂತ ತಿಳ್ಕೊಳ್ಬೇಡಿ. ನಾನು ಅದು ಟ್ರೈಪೋಡು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ. ಆನಂತರ ನಿಮಗೇನಾದರೂ ಇದೆಲ್ಲ ಆದ ನಂತರ ಏನು ವಿಂಡೋಸನ್ನು ಎಲ್ಲಿಂದ ಡೌನ್ಲೋಡ್ ಮಾಡಬೇಕಪ್ಪ ಅಂತ ಅನಿಸ್ಬೋದು. ಸೊ ವಿಂಡೋಸನ್ನು ನೀವೇ ಡೌನ್ಲೋಡ್ ಮಾಡ್ಕೊಳ್ಬೇಕು, ನಾನು ಹೇಳೋದಿಲ್ಲ ಅದು ಹೇಗೆ ಡೌನ್ಲೋಡ್ ಮಾಡಬೇಕು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತೇಳಿ, ದಟ್ ಸೀಕ್ರೆಟ್. ಸೊ ನಿಮಗೆ ಬಿಟ್ಟಿದ್ದು, ಅಷ್ಟೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ರೆಡಿ ಆದ ನಂತರ ಈಗ ಅದರೊಳಗಡೆಗೆ ಆ ಸ್ಲಾಟ್ ಒಳಗಡೆಗೆ ನೀವು
ಫಿಕ್ಸನ್ನು ಮಾಡಬೇಕು ಅಂತೇಳಿ. ಹೇಗೆ ಓಪನ್ ಮಾಡಿದ್ರಲ್ಲ ಅದೇ ರೀತಿನೇ ಈಗ ಮತ್ತೊಂದು ಸತಿ ಕ್ಲಿಕ್ ಸೌಂಡ್ ಬರುತ್ತೆ ಟಕ್ ಅಂತೇಳಿ. ಸೊ ಅದು ಬಂತು ಅಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿದೆ ಅಂತೇಳಿ. ಅದಾದ ನಂತರ ಆ ಕಡೆ ಮತ್ತು ಮೇಲ್ಗಡೆ ಸ್ಕ್ರೂ ಇದೆಯಲ್ಲ ನಾಲ್ಕು, ಅದನ್ನು ಕೂಡ ನೀವು ಹಾಕಲೇಬೇಕು. ಅದು ಹಾಕಿದಾಗಿದೆ ಇದ್ದರೆ ನಿಮ್ಮ ಎಸ್ ಎಸ್ ಡಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಅಂತೇಳಿ, ಕೂತ್ಕೊಂಡ್ರೂ ಅದು ಅಲುಗಾಡುತ್ತೆ ಅಂತೇಳಿ. ಸೊ ವಾಬಲ್ ಆಗಬಾರ್ದು ಅಂತಂದರೆ ಆ ಸ್ಕ್ರೂಸ್ಗಳನ್ನು ಕೂಡ ನೀವು ಹಾಕಿ ಅಂತೇಳಿ. ಸೊ ನಾವು ಒಂದು ಸತಿ ಹಾಕಿ ಚೆಕ್ ಮಾಡಿ ಫಿಟ್ ಆಯಿತು ಅಂದಮೇಲೆ ಸ್ಕ್ರೂಸ್ಗಳನ್ನು ಮತ್ತೆ ಹಾಕಿ ಆಯಿತು ಅಂತೇಳಿ. ಸೊ ಸ್ಕ್ರೂಸ್ ಹಾಕಾದ ನಂತರ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟು ನಾನು ಈಗ ನನ್ನ ಹಾರ್ಡ್ ಡಿಸ್ಕ್ ಇದೆಯಲ್ಲ ಅದನ್ನೇನು ಮಾಡ್ತೀನಿ ಅಂತಂದರೆ ಕ್ಯಾಡಿ ಒಳಗಡೆ ಹಾಕ್ಕೊಂಡು ನನ್ನ ಡಿ ವಿ ಡಿ ರೈಟರ್ ಇದೆಯಲ್ಲ ಸೊ ಅಲ್ಲಿ ಅದನ್ನು ಫಿಕ್ಸ್ ಮಾಡ್ತೀನಿ ಅಂತೇಳಿ. ಅಂದರೆ ನಾನು ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡ್ತೀನಿ, ಎಸ್ ಎಸ್ ಡಿನೂ ಕೂಡ ಯೂಸ್ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ಅಂತೇಳಿ. ನೀವು ಕೂಡ ಹಾಗೆ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಾಗೂ ಕೂಡ ಕನ್ವರ್ಟನ್ನು ಕೂಡ ಮಾಡ್ಕೊಳ್ಬೋದು ಅಂತೇಳಿ. ಸೊ ಆ ರೀತಿ ಕ್ಯಾಡಿ ಒಳಗಡೆ ಹಾಕ್ಕೊಂಡು ಡಿ ವಿ ಡಿ ರೈಟರ್ ಒಳಗೆ ಯೂಸ್ ಮಾಡೋದಿದ್ರೆ ನೀವು ಡಿ ವಿ ಡಿ ರೈಟರ್ನ ರಿಮೂವ್ ಮಾಡಬೇಕು ಅಂತೇಳಿ. ಸೊ ಡಿ ವಿ ಡಿ ರೈಟರ್ನ ಕೂಡ ನಾನೀಗ ರಿಮೂವ್ ಮಾಡ್ತಾ ಇದ್ದೀನಿ. ಒಂದೊಂದು ಕಂಪ್ನಿಯಲ್ಲಿ ಕೂಡ ಒಂದೊಂದು ಥರ ಇರುತ್ತೆ, ನೀವು ನೋಡ್ಕೊಳ್ಳಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಈ ರೀತಿ ಆಪ್ಷನ್ ಇದೆಯಾ ಅಂತೇಳಿ, ಅಂದರೆ ಅದು ಈಸಿಯಾಗಿ ರಿಮೂವ್ ಆಗಿ ಬರುತ್ತೆ ಅಂತಂದರೆ ಮಾಡಿ ಅಂತೇಳಿ. ಇವನ್ ನಾನು ಆಲ್ರೆಡಿ ಚೆಕ್ ಮಾಡಿ ನೋಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಬರುತ್ತೆ ಅಂತ ಹೇಳಿದ್ದಕ್ಕೆ ನಾನು ಆ ರೀತಿ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರು ಇದ್ದರೆ ಮಾತ್ರ ಹೋಗಿ, ಇಲ್ಲ ಅಂತಂದರೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಾಗಿ ಯೂಸ್ ಮಾಡಿ. ಸೊ ಈಗ ನಾನು ನಮ್ಮ ಹಾರ್ಡ್ ಡಿಸ್ಕನ್ನು ಒಂದು ಕ್ಯಾಡಿ ಒಳಗಡೆ ಹಾಕ್ಕೊಂಡು, ಕ್ಯಾಡ್ ಹೇಳಿ ಸಿಗುತ್ತೆ ನೀವು ಆನ್ಲೈನಲ್ಲಿ ಸರ್ಚ್ ಆಗ್ಬೇಕಾರೆ. ಸೊ ಅದ್ರಲ್ಲಿ ಹಾಕ್ಕೊಂಡು ಒಂದು ಸತಿಗೆ ಹಾರ್ಡ್ ಡಿಸ್ಕನ್ನು ಚೆಕ್ ಮಾಡಿ ನೋಡಿದ್ದೀನಿ ನಾನು, ಅಂದರೆ ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ. ಅದಾದ ನಂತರ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸಿರ್ಬೋದು ಇದು ಹಾರ್ಡ್ ಡಿಸ್ಕ್ ಮೊದಲೇ ಇದೆಯಲ್ಲ ಅಂತೇಳಿ, ನಾನು ಹಾರ್ಡ್ ಡಿಸ್ಕನ್ನು ಮೊದಲೇ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ಅಂತೇಳಿ. ಕ್ಯಾಡಿ ಅಂತ ಹೇಳ್ತಾರೆ. ಸೊ ಈ ಕ್ಯಾಡಿ ಒಳಗಡೆ ನಾವೇನು ಮಾಡಬೇಕು ಅಂತಂದರೆ ಈ ಹಾರ್ಡ್ ಡಿಸ್ಕನ್ನು ಇಲ್ಲಿ ತೆಗೆದಿರುವಂಥ ಹಾರ್ಡ್ ಡಿಸ್ಕನ್ನು ಇದರೊಳಗೆ ಹಾಕಬೇಕು ಅಂತ. ನಾನು ಇದರೊಳಗೆ ಆಲ್ರೆಡಿ ಮೊದಲೇ ಹಾಕಿ ಒಂದ್ಸತಿ ಟೆಸ್ಟ್ ಕೂಡ ಮಾಡಾಯ್ತು ಅಂತ. ಇದು 9.9 mm ಥಿಕ್ ಅಂತೇಳಿ. ನೀವು ನಿಮ್ಮ ಲ್ಯಾಪ್ಟಾಪ್ನ ಹಾರ್ಡ್ ಇದು ಓಪನ್ ಮಾಡಿದಾಗ ಈ ಕೇಸ್ ಆ್ಯಕ್ಚುಲಿ ಇರೋದು, ಈ ಕೇಸ್ನ ನೀವು ಇದರೊಳಗಡೆ ಇನ್ ಬಿಲ್ಟ್ ಆಗಿರ್ತದೆ ಅಂತೇಳಿ. ಅಂತಂದರೆ ಇದು ಡಿ ವಿ ಡಿ ಡ್ರೈವ್, ನೀವು ಫಸ್ಟ್ ಓಪನ್ ಮಾಡಿದಾಗ ಡಿ ವಿ ಡಿ ಡ್ರೈವನ್ನು ತೆಗಿಬೇಕು. ಸೊ ಆ ಡಿ ವಿ ಡಿ ಡ್ರೈವನ್ನು ತೆಗದು ಅದರಲ್ಲಿರುವಂಥ ಡಿ ವಿ ಡಿ ಡ್ರೈವ್ ಇರುವಂಥ ತುತ್ತು ತುದಿಲಿರುವಂಥ ಈ ಪಾರ್ಟನ್ನು ಈ ಪಾರ್ಟಿಗೆ ಮ್ಯಾಚ್ ಮಾಡುವ ಮಾಡಬೇಕು ಅಂತೇಳಿ. ಅಂತಂದರೆ ಇಲ್ಲಿರುವುದ ಈ ತುದಿಯನ್ನು ಈ ಸ್ಕ್ರೂ ಜೊತೆಗಿರುವುದನ್ನು ಕಿತ್ತು ಈ ಡಿ ವಿ ಡಿ ಕ್ಯಾಡಿಗೆ ಹಾಕಬೇಕು ಅಂತೇಳಿ. ಸೊ ಈ ಕ್ಯಾಡಿಗೆ ಹಾಕೋದ್ರಿಂದ ಅಂತಂದ್ರೆ ಇಲ್ಲಿ ನಿಮಗೆ ಸ್ಕ್ರೂ ಹಾಕ್ಲಿಕ್ಕೆ ಸಾಕ್ತದೆ ಅಂತೇಳಿ, ಇಲ್ಲಾಂದ್ರೆ ಸ್ಕ್ರೂ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದಾದ ನಂತರ ಇಷ್ಟೆಲ್ಲ ಇರುವಂಥದ್ದು ಈಸಿ ಪಾರ್ಟು. ಇವಾಗ ನೀವು ನಿಮ್ಮ ಕ್ಯಾಡಿ ಒಳಗಡೆ ಸ್ಕ್ರೂ ಸಿಗುತ್ತೆ, ಆ ಸ್ಕ್ರೂವನ್ನು ಎಂತ ಮಾಡಬೇಕಂತಂದರೆ ಇದಕ್ಕೆ ಹಾಕಿ ಟೈಟನ್ನು ಮಾಡಬೇಕು ಅಂತೇಳಿ. ಇಲ್ಲಿ ಈಗ ಆಲ್ರೆಡಿ 4 ಸ್ಕ್ರೂವನ್ನು ನಾನು ಹಾಕಿ ನಿಲ್ಲಿಸಿಟ್ಟಿದ್ದೀನಿ, ಅಂತಂದರೆ ಟೈಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಈಗ ನಾನು ಹಾರ್ಡ್ ಡಿಸ್ಕು ಓಡಾಡೋದಿಲ್ಲ, ಆ ಕಡೆ ಈ ಕಡೆ ಅಲುಗಾಡೋದಿಲ್ಲ ಅಂತ, ವಾಬಲ್ ಮಾಡೋದಿಲ್ಲ ಅಂತೇಳಿ. ಬಟ್ ಇದೆಲ್ಲ ತುಂಬ ಈಸಿ ಪಾರ್ಟ್. ಇದು ಈಸಿ ಪಾರ್ಟ್ ಏನು ಗೊತ್ತಲ್ಲ, ಈಗ ಮೇನ್ ಟಫ್ ಪಾರ್ಟ್ ಅಂತಂದ್ರೆ ಈ ಸಿ ಡಿ ಇದೆಯಲ್ಲ ಡಿ ವಿ ಡಿ ರೈಟರು. ಸೊ ಇದರ ಮೇಲಿರುವಂಥ ಈ ಹೆಡ್ಡನ್ನು ತೆಗಿಬೇಕು ಅಂತೇಳಿ. ಈ ಹೆಡ್ಡನ್ನು ತೆಗೆಯೋದೇ ಸ್ವಲ್ಪ ಕಷ್ಟ ಅಂತೇಳಿ. ಅದಕ್ಕೋಸ್ಕರ ಇದನ್ನು ನೀವು ಸರಿಯಾಗಿ ಕ್ಲಿಯರಾಗಿ ನೋಡ್ಕೊಳ್ಬೇಕು ಅಂತೇಳಿ. ಸೊ ಫಸ್ಟ್ ನೀವು ಅದನ್ನು ತೆಗಿಬೇಕು ಅಂತಂದರೆ ನಿಮಗೆ ಒಂದು ಪಿನ್ ಬೇಕು ಅಂತೇಳಿ. ನೀವು ಮ್ಯಾನ್ಯುವಲ್ ಆಗಿ ಹಾರ್ಡ್ ಡಿಸ್ಕನ್ನು ಇದನ್ನು ಹಾಕ್ಕೊಂಡು ಕ್ಯಾಡಿಯೊಳಗೆ ಫಿಟ್ ಆಗ್ತಾ ಇಲ್ವ ಅಂತ ನೋಡಿ ಈ ಸ್ಕ್ರೂನು ಕೂಡ ಮೌಂಟ್ ಮಾಡ್ಕೊಂಡು ಇದರೊಳಗಡೆ ಕುಳಿಸಿ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿದ ನಂತರ ನಿಮ್ಮ ಪಿ ಸಿ ಏನಾದರೂ ರೀಡ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸುಮಾರು ಸಲ ಏನಾಗುತ್ತೆ ಅಂತಂದರೆ ಈ ನಿಮ್ಮ ಪಿ ಸಿ ಮೀನ್ ವಿಂಡೋಸ್ 10 ಇದನ್ನ ರೀಡೇ ಮಾಡೋದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಅದನ್ನು ನೋಡ್ಕೊಳ್ಳಿ ರೀಡ್ ಮಾಡ್ತಾ ಇದೆಯಾ ಇಲ್ವಾ ಅಂತೇಳಿ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಸುಮ್ಮನೆ ಇದನ್ನು ತೆಗೆದು ಹಾಕ್ಕೊಳ್ಳೋಕ್ಕಿಂತ ಮೊದಲು ಈ ಥರ ಟೆಸ್ಟ್ ಮಾಡಿ ಆದ ನಂತರ ಹಾಂ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಈ ಹೆಡ್ಡನ್ನು ತೆಗೀರಿ ಅಂತೇಳಿ. ಯಾಕಂತ ಇದು ಪ್ಲಾಸ್ಟಿಕ್ ಅಂದು, ಇದು ಹೆಚ್ಚು ಕಡಿಮೆ ಆದರೆ ಕೊಟ್ಟಾಗೋದ್ರೆ ಮತ್ತೆ ಸಿಗೋದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಮತ್ತಂದ್ರೆ ಇದು ಸ್ಪೆಸಿಫಿಕ್ ಅಲ್ವಾ, ಇದೇ ಲ್ಯಾಪ್ಟಾಪಿಗೆ ಇದು ಅಂತೇಳಿ ಮತ್ತೆ ನೀವು ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀರಾ. ಸೊ ಈಗ ನಾವೇನಂತಂದರೆ ಒಂದು ಸೂಜಿ ಅಂತ ಕೊಡುವ ನೀಡಲ್ ಅಥವಾ ನಿಮ್ಮ ಮೊಬೈಲಲ್ಲಿ ಇರುತ್ತಲ್ಲ ಸಿಮ್ ಇಂಜೆಕ್ಟರ್ ಟೂ, ಸೊ ಅದರಲ್ಲಿ ಇದ್ದು ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಲಾಂಗ್ ಇದ್ದರೆ ಬೆಸ್ಟು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಈ ಸೂಜಿಯನ್ನು ತೊಗೊಂಡಿದ್ದೀನಿ ಆರ್ ನೀಡಲ್. ಸೊ ಅದಕ್ಕೆ ಏನಂತಂದರೆ ಎಲ್ಲ ಹಾರ್ಡ್ ಡಿಸ್ಕಿಗೂ ಕೂಡ ಸಾರಿ ಡಿ ವಿ ಡಿ ರೈಟರ್ಗೂ ಕೂಡ ಒಂದು ಮ್ಯಾನ್ಯುವಲ್ ಆಗಿ ಇಜೆಕ್ಟ್ ಮಾಡುವಂಥ ಹೋಲ್ ಇರುತ್ತಂತೆ. ಆ ಇಜೆಕ್ಟ್ ಪಿನ್ ಹೋಲಲ್ಲಿ ನೀವು ಏನು ಮಾಡ್ಬೇಕಂತಂದರೆ ನಮ್ಮ ನೀಡಲನ್ನು ಪ್ರೆಸ್ ಮಾಡಬೇಕಾಗಿ. ಸೊ ಆನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದು ಮ್ಯಾನ್ಯುವಲ್ ಆಗಿ ಓಪನ್ ಆಗುತ್ತಂತೆ. ನಾರ್ಮಲ್ ಆಗಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ನೀವೇನಾದರೂ ಇದಕ್ಕೆ
ಕನೆಕ್ಟ್ ಇದ್ರೆ ಮಾತ್ರ ಪಿ ಸಿ ಆನ್ ಇದ್ರೆ ಮಾತ್ರ ಓಪನ್ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಈ ರೀತಿ ಮ್ಯಾನ್ಯಲ್ ಆಗಿ ಓಪನ್ ಅನ್ನು ಮಾಡಬೇಕು ಅಂತ. ಸೊ ಅವಾಗ ನೋಡಿ ನಮ್ಮ ಡಿ ವಿ ಡಿ ರೈಟರು ಆರಾಮಾಗಿ ಓಪನ್ ಆಗುತ್ತೆ ಅಂತ. ಸೊ ಒಂದು ಸತಿ ಇದು ಓಪನ್ ಆದ ನಂತರ ನಮ್ಗೆ ಈಗ ಈ ಹೆಡ್ ಬೇಕು ಅಂತ, ಈ ಹೆಡ್ಡನ್ನು ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು ಅಂತ. ಒಂದು ವೇಳೆ ಇದನ್ನು ಫಿಕ್ಸ್ ಮಾಡಿದ್ರೆ ಹಾಗೆ ಇಟ್ಕೊಂಡ್ರು ಕೂಡ ವರ್ಕ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಯಾಕೆ ಇದನ್ನು ಹೆಡ್ಡನ್ನು ಹಾಕ್ತಿದ್ದು ಅಂತಂದರೆ ಇಲ್ಲಿ ಗ್ಯಾಪ್ ಬಂದುಬಿಡುತ್ತೆ ಅಂದರೆ, ಮತ್ತೆ ಅಂತಂದ್ರೆ ಇಲ್ಲಿ ಡಸ್ಟ್ ಕೂತ್ಕೊಳ್ಳೋಕೆ ಜಾಸ್ತಿ ಈಸಿ ಆಗಿಬಿಡುತ್ತೆ ಅಂತೇಳಿ. ಸೊ ಆ ಜಸ್ಟ್ ಒಳಗಡೆ ಹೋದರೆ ಇಡೀ ಕಂಪಾರ್ಟ್ಮೆಂಟಿಗೆ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಆ ರೀತಿ ಬೇಡ ಅಂತೇಳಿ ಈ ಹೆಡ್ಡನ್ನು ಯೂಸ್ ಮಾಡಿದಂತು. ಸೊ ಈ ಹೆಡ್ಡನ್ನು ರಿಮೂವ್ ಮಾಡಬೇಕಲ್ಲ ಈಗ. ಸೊ ಅದಕ್ಕೆ ಏನಂತಂದರೆ ಇಲ್ಲಿರುವಂಥ ಸ್ಕ್ರೂಸ್ಗಳನ್ನು ಲೂಸ್ ಮಾಡಬೇಕು ಅಂತೇಳಿ, ಅಂದರೆ ರಿಮೂವ್ ಮಾಡಬೇಕು. ಅದಾದ ನಂತರ ಓಪನ್ ಮಾಡಲಿಕ್ಕೆ ಇಲ್ಲಿ ಮತ್ತು ಈ ಕಡೆಗೆ ಕ್ಲಿಪ್ಸ್ ಉಂಟು ಪ್ಲಾಸ್ಟಿಕ್ ಅಂದದ್ದು. ಈ ಕ್ಲಿಪ್ ಏನಾದರೂ ಕಟ್ಟಾಯಿತು ಅಂದರೆ ಮತ್ತೆ ಸಿಗೋದಿಲ್ಲ ಅಂತ ಅದಕ್ಕೋಸ್ಕರ. ಸೊ ನಾವು ಅದನ್ನು ಇಲ್ಲಿ ನೋಡ್ಕೊಳ್ಬೇಕು ಎಲ್ಲಿ ಫಿಟ್ ಆಗುತ್ತೆ ಅಂತೇಳಿ, ಮತ್ತು ಇದಕ್ಕೆ ಸ್ಕ್ರೂ ಇದೆಯಾ ನೋಡ್ಕೊಳ್ಬೇಕು ಮೊದಲು. ಇದಕ್ಕೆ ಸ್ಕ್ರೂ ಏನಿಲ್ಲ, ಡೈರೆಕ್ಟ್ ಇದನ್ನು ಕುಳಿಸಿದ್ರೆ ಆಯಿತು. ಓಕೆ, ಸೊ ಅದಕ್ಕೋಸ್ಕರ ಒಂದೊಂದು ಕ್ಯಾಡಿ ಮೇಲೆ ಒಂದೊಂದು ಥರ ಡಿಫ್ರೆನ್ಸ್. ಓಕೆ, ನಾ ತಗೊಂಡು ಕ್ಯಾಡಿ ಮೇಲೆ ಆ ಥರ ಸ್ಕ್ರೂಸ್ ಏನಿಲ್ಲ ಅದಕ್ಕೋಸ್ಕರ. ಸೊ ಇದನ್ನು ತೆಗೆಯೋದೇ ಸ್ವಲ್ಪ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟು. ಅದಕ್ಕೋಸ್ಕರ ಆರಾಮಾಗಿ ಓಪನ್ ಮಾಡಿ, ಯಾವುದೇ ರೀತಿಯಂಥ ಹ್ಯಾವಿ ಪ್ರೆಷರ್ ಹಾಕಿ ಕಟ್ಗಿಟ್ಟು ಆಗಬಹುದು. ಅದಕ್ಕೋಸ್ಕರ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಾನು ಕೂಡ ಅಷ್ಟೇನು ಜಾಸ್ತಿ ಪ್ರೆಷರ್ ಹಾಕೋದಿಲ್ಲ ಈಗ, ಯಾಕಂದರೆ ಇದು ಪ್ಲಾಸ್ಟಿಕ್ ಅಂತೇಳಿ ಒಂದು ಸತಿ ಕಟ್ಟಾಗ್ಬಿಟ್ರೆ ಮತ್ತೆ ಸಿಗೋದಿಲ್ಲ ಅಂತೇಳಿ. ಅದಕ್ಕೊಂದು ಎಕ್ಸ್ಟ್ರಾ ಟೂಲ್ ಇದೆ, ಪ್ರೈಮ್ ಟೂಲ್ ಅಂತೇಳಿ, ಅದು. ಸೊ ಅದನ್ನು ಯೂಸ್ ಮಾಡಿದ್ರೆ ಬೆಸ್ಟು. ಬಟ್ ಅದ್ರ ಬದಲಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಸೊ ಮೈ ನೈಫ್ ಇದೆ. ಸೊ ಅದನ್ನು ಹುಳ ಒಳಗಡೆ ಹಾಕಿದ್ರೆ ಸ್ವಲ್ಪ ಗ್ಯಾಪನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ, ಸಪರೇಷನ್ ಆಗಿಬಿಟ್ರೆ ಅಂತೇಳಿ. ನೀವು ಇದ್ದಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ನೈಫ್ ಪೀಪಲ್ ಹಾಕ್ಲಿಕ್ಕೆ ಹೋಗ್ಬೇಡಿ, ನಾನು ಹಾಕ್ತಿದ್ದೆ ಅಂತೇಳಿ. ಅದನ್ನು ಅಂತದ ಒಂದು ಸೈಡ್ ಓಪನ್ ಆಯ್ತು. ಈಗ ಈಗ ಈ ಕಡೆಗೆ ಯೂಸ್ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಅಂದರೆ ಇಲ್ಲಿಂದ ಇದಕ್ಕೆ ಕನೆಕ್ಟ್ ಹಾಕೊಂಡಿದೆ ಅಂತ. ಸೊ ಅದಕ್ಕೆ ಇದನ್ನು ಪ್ರೆಸ್ ಮಾಡಿ ಕಳಿಸ್ಬೇಕು ಆ ಕಡೆ. ಸೊ ಅದಕ್ಕೆ ಇದನ್ನ ಬೆಂಡ್ ಮಾಡಬೇಕು. ನಾನು ಕೈ ಹಿಂದೆ ಅದಕ್ಕೆ ತೋರಿಸ್ಬಿಟ್ರೆ ಮತ್ತೆ ಬ್ಲಡ್ ಬಿಡ್ ಬಂದ್ಬಿಟ್ರೆ. ಕಟ್ಟಾಗಿ ಹೋಗ್ತಿತ್ತು ಈಗ, ಜಸ್ಟ್ ಮಿಸ್. ನನ್ನ ನೇಲ್ಸ್ ಮೇಲೆ ಟಚ್ ಮಾಡ್ಕೊಂಡು ಅಂದರೆ ನಾ ಏನಾದರೂ ಮತ್ತು ಸ್ವಲ್ಪ ಪ್ರೆಷರ್ ಹಾಕಿದೆ ಅಂದರೆ ಒಂದು ನನ್ನ ಕೈಗೆ ಹೊರತಾಗಿ ಬಿಡ್ಬೋದು, ಇಲ್ಲ ಅಂತಂದರೆ ನಾನು ಇದನ್ನೇ ಹಾಳು ಮಾಡ್ಬೋದು. ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು. ಸೊ ನಮ್ಗೆ ಬೇಕಾದ್ದು ಇದು. ಓಕೆ, ಸೊ ಈಗ ಒಂದ್ಸತಿ ಅದನ್ನು ತೆಗೆದು ಬದಿಗೆ ಇಟ್ಕೊಂಡ್ಮೇಲೆ ಈಗ ಇದಕ್ಕೇನಂತಂದರೆ ಈಗ ಆಲ್ರೆಡಿ ಫೈನಲಿ ಇಟ್ಸ್ ಡನ್. ಸೊ ಈಗ ಇವು ಕುತ್ಕೊಂತು ಸ್ವಂತ ಪಿನ್ನನ್ನು ಹೇಗೆ ತೆಗಿಬೇಕು. ಸೊ ಅದ ನೋಡೋ. ಸೊ ಇದಿಷ್ಟು ಮಾಡಿ ಇದನ್ನು ಸಗಡು ಬದಿಗಿಟ್ರಾಯ್ತು, ಯಾಕಂತಂದ್ರೆ ಇದು ಯೂಸ್ ಈಗ ನಮಗೆ ಇಲ್ಲ. ಸೊ ಒಂದ್ಸತಿ ಎಲ್ಲ ಒಂದ್ಸತಿ ಆರ್ಡರ್ ಮಾಡ್ಕೊಬಿಟ್ರಾಯ್ತು, ಯಾರ್ಯಾರು ಯಾವ್ಯಾವ ಬೇಕು ಅಂತೇಳಿ. ಸೊ ಈಗ ನೆಕ್ಸ್ಟ್ ಏನಂತಂದರೆ ಈಗ ಈ ಫಿಟ್ಟಿಂಗ್ಸನ್ನು ಇದ್ರೊಳಗೆ ಹಾಕಿದ್ರಾಯ್ತು ಅಂತ. ಇದು ತುಂಬ ಈಸಿ, ಬಟ್ ಅದು ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ ಅಂತಾರೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಉಲ್ಟ ಪಲ್ಟ ಹಾಕೊಂಡ್ರೆ ಬರುತ್ತಿಲ್ಲ ವಾಪಸ್ಸು ಅದಕ್ಕೋಸ್ಕರ. ಸೊ ಇದನ್ನು ಈಗ ಹೀಗೆ ಮಾಡಿ ಫಿಟ್ಟಿಂಗನ್ನು ಮಾಡಬೇಕು. ಓಕೆ, ಸೊ ಫಸ್ಟ್ ಅದು ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಇದು ಹಿಂಗೆ ಬರುತ್ತಲ್ಲ, ಸೊ ಹಿಂಗೆ ಬಂದಾಗ ಇದು ಯಾವ ರೀತಿ ಹಿಂಗೆ ಅಂತ ನೋಡ್ಕೊಳ್ಳಿ. ಆ ನಂತರನೇ ಈಗ ಇಲ್ಲೊಂದು ಹೋಲ್ ಇದೆಯಲ್ಲ, ಇದು ಇಲ್ಲಿ ಇದು ಹೋಗಬೇಕು ಅಂತ. ಈ ತುದಿ ಇದೆಯಲ್ಲ ಅದು ಈ ಕಡೆಗಿರುವಂಥ ಗ್ಯಾಪ್ಸಲ್ಲಿ ಹೋಗಬೇಕು. ಸೊ ಫಸ್ಟ್ ಇದನ್ನು ಹೀಗೆ ಫಿಟ್ ಮಾಡಿಕೊಂಡು
ಯಾಕಂದರೆ ಇದು ಚಿಕ್ಕದಲ್ಲ, ಚಿಕ್ಕ ಪಾರ್ಟ್ ಯಾವು ಫಸ್ಟಿಗೆ ಹೋಗಿ, ನಂತರ ಆನಂತರ ಇದನ್ನು ಪ್ರೆಸ್ ಮಾಡಬೇಕು. ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂತಂದರೆ, ಅಂದರೆ ಒಂದೊಂದು ಕ್ಯಾಡಿನೂ ಒಂಥರ ಹೆಚ್ಚು ಕಡಿಮೆ ಇರ್ತದೆ. ಸೊ ದೊಡ್ಡದನ್ನೇ ಫಸ್ಟ್ ತೆಗೆದಿಟ್ಕೊಂಡೆ. ಸೊ ಹೀಗೆ ಮಾಡಿಬಿಟ್ರೆ ನೋಡಿ ಫಿಟ್ ಆಯಿತು. ಸೊ ಈಗ ನಮ್ಮ ಕ್ಯಾಡಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇಲ್ಲೆಲ್ಲ ಸ್ಕ್ರ್ಯಾಚ್ ಬಿಡ್ದಿದ್ರೆ ನೋಡ್ಕೊಳ್ಳಿ, ಇದು ವಯರ್ದು. ಸೊ ಇಷ್ಟು ರೆಡಿ ಆದ ನಂತರ ಈಗ ನಾವು ಡೈರೆಕ್ಟಾಗಿ ಇದ್ರೊಳಗೆ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ಈಗ ಮತ್ತೆ ನಮ್ಮ ಇದರೊಳಗಡೆ ಫೋಕ್ಸ್ ಆನ್. ಸೊ ನಮ್ಮದು ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಈಗ ಹೇಳೋದು ಇಲ್ಲೊಂದು ಆಲ್ರೆಡಿ ಇದೆ ಆಯಿತಾ, ಆ ನಂತರ ನೋಡಿದ್ರೆ ಮತ್ತೊಂದು ಕೂಡ ಉಂಟು. ಸೊ ನಂತರ ಏನು ಎಷ್ಟೆಷ್ಟು ಎಷ್ಟು ಹಾರ್ಡ್ ಡಿಸ್ಕ್ ಉಂಟು ಅಂತಂದರೆ, ಆ್ಯಕ್ಚುಲಿ ನನ್ನ ಹತ್ರ 2 ಹಾರ್ಡ್ ಡಿಸ್ಕ್ ಉಂಟು. ಸೊ ಈ ರೀತಿ ನೀವು ಈ ರೀತಿ ಕ್ಯಾರಿ ಅದು ಹಾಕ್ಕೊಂಡು ನಿಮ್ಮ ಕಂಪ್ಯೂಟರ್ ಒಳಗೆ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಇದೇ ಹಾರ್ಡ್ ಡಿಸ್ಕನ್ನು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ಗೂ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತೇಳಿ. ಅಂದರೆ ಅದಕ್ಕೆ ಕೆಲವೊಂದು ಒಂದು ಸಾಟಾ ಟು USB ಕೇಬಲ್ ಅಂತ ಸಿಗುತ್ತೆ, ಅಥವಾ ನಿಮಗೊಂದು ಕೇಸೇ ಸಿಗುತ್ತೆ ಅಂದರೆ ಎಕ್ಸ್ಟ್ರಾ ಕೇಸ್ ಆಗಿ ನೀವು ಇದನ್ನು ಮಾಡ್ಕೊಳ್ಬೋದು ಅಂತ. ಸೊ ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಬೋದು. ಇದು ಒಂದು ಮತ್ತೊಂದು ಹಾರ್ಡ್ ಡಿಸ್ಕು, ಇದೊಂದೊಂದು ಹಾರ್ಡ್ ಡಿಸ್ಕ್ ಅಂತ. ಸೊ ಅದಕ್ಕೋಸ್ಕರ ನಿಮ್ಗೆ ಡೆಮಾನ್ಸ್ಟ್ರೇಷನ್ಗೆ, ಸೊ ನಾನು ಆ ರೀತಿ ಮಾಡೋದ್ರಿಂದ ನಾನು ಇದನ್ನು ಹಾರ್ಡ್ ಡಿಸ್ಕನ್ನು ಲ್ಯಾಪ್ಟಾಪ್ ಒಳಗೆ ಹಾಕಿಟ್ಕೊಳ್ತೀನಿ, ಇದನ್ನು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಕೂಡ ಮಾಡಿಟ್ಕೊಳ್ತೀನಿ. ಸೊ ನಾನು ಎರಡು ಮಾಡಿಟ್ಕೊಳ್ತೀನಿ. ಸೊ ಇಷ್ಟ ಆದ ನಂತರ ಮತ್ತೆ ನಾವು ಹಾರ್ಡ್ ಡಿಸ್ಕನ್ನು ಫೈನಲ್ ಆಗಿ ಇದರೊಳಗಡೆ ಹಾಕೋಣ. ಸೊ ಈಗ ಪರ್ಫೆಕ್ಟಾಗಿ ಇದು ಕೂಡ ನಮ್ಮದು ಮ್ಯಾಚ್ ಆಗ್ತಾ ಉಂಟು ಅಂತ. ಸೊ ನಾವು ಏನಂತಂದ್ರೆ ಈಗ ನಿಮ್ಮದು ಲ್ಯಾಪ್ಟಾಪು ಯಾವಾಗ ಒಂದ್ಸಲ ಓಪನ್ ಮಾಡಿರ್ತೀರ, ಆನಂತರ ಅದರ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ. ಸೊ ಅವಾಗ ಏನಂತ ಒಂದು ನಾರ್ಮಲ್ ಪೇಂಟ್ ಬ್ರಷ್ ಅನ್ನು ತಗೊಂಡು, ಸೊ ಈ ಫ್ಯಾನ್ ಇದೆಯಲ್ಲ, ಈ ಫ್ಯಾನನ್ನು ಸ್ವಲ್ಪ ಕ್ಲೀನನ್ನು ಮಾಡಿದ್ದೆ. ನಿಮ್ಮ ಹತ್ರ ಬ್ಲೋವರ್ ಇದ್ದರೆ, ಸೊ ಆ ಬ್ಲೋವರಲ್ಲಿ ನೀವು ಕೂಡ ಬ್ಲೋವನ್ನು ಕೂಡ ಮಾಡ್ಬೋದು ಅಂತ. ಸೊ ಎಲ್ಲಾದರೂ ಕಸ ಗಿಸ ಏನಾದರೂ ಇದ್ದರೆ ಅದು ಹೋಗುತ್ತೆ ಅಂತೇಳಿ. ಸುಮ್ಮನೆ ಇಲ್ಲಿದೆ ಇದ್ದರೆ ಒಂದುಗಡೆ ಇದಿಲ್ಲ ಅಂತಂದರೆ ಇದಿದ್ದರೆ ಇದನ್ನು ಯೂಸ್ ಮಾಡಿ, ಇಲ್ಲ ಅಂತಂದರೆ ಈ ಕಡೆ ಇದಿಲ್ಲ. ಸೊ ಇಲ್ಲಿ ಕೂಡ ಅದು ಇಲ್ಲ ಅಂತಂದರೆ ಬ್ಲೋವರ್ ಇದ್ದರೆ, ಆ ಹೇರ್ ಡ್ರೈಯರ್ ಏನಾದರೂ ಇದ್ದರೆ ನಾರ್ಮಲ್, ಇದು ಸ್ವಲ್ಪ ದೊಡ್ಡದಾಯಿತು. ಸೊ ಇದು ಇಲ್ಲ ಸ್ವಲ್ಪ ಸಣ್ಣದಿದ್ರು ಕೂಡ ನಡೆಯುತ್ತೆ ಅಂತೇಳಿ. ಸೊ ಯಾವುದೇ ಬ್ಲೋವರ್ಗೆ ಏನಿದ್ರೆ, ಸೊ ಇಲ್ಲಿ ಸ್ವಲ್ಪ ನಾವು ಹಾಟ್ ಏರ್ ಅಲ್ಲ ನಾರ್ಮಲ್ ಏರನ್ನು ಬ್ಲೋ ಮಾಡುವಂತೇಳಿ. ಲಾಕ್ ಲಾಕ್ ಆಗಿದೆ. ಸೊ ಲಾಕ್ ಆಗಿದೆ. ಸೊ ಈಗ ಒಂದ್ಸಲ ಏನು ಅಂದರೆ ನೀವು ಸ್ಕ್ರೂವಲ್ಲಿ ಹಾಕಾದ ನಂತರ ನೀವೊಂದು USB ಸ್ಟಿಕ್ಕಲ್ಲಿ ISO ಫೈಲ್, Windows 10 ISO ಫೈಲನ್ನು ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳಿ ISO ಫೈಲನ್ನು. ಸೊ ಅದಾದ ನಂತರ ನೀವು ಅದನ್ನು ನಿಮ್ಮ ಲ್ಯಾಪ್ಟಾಪಿಗೆ ಹಾಕಿ, ಅದಂತ ನಿಮಗೆ ಅಲ್ಲಿ F10 ಅಥವಾ ನಿಮ್ಮ ಸ್ಪೆಸಿಫಿಕ್ ಲ್ಯಾಪ್ಟಾಪಿಗೆ ಸ್ಪೆಸಿಫಿಕ್ ಕೀ ಕೂಡ ಇರುತ್ತೆ ಸಪ್ರೇಟ್. ಅದಂತೂ ನನ್ನ ಲ್ಯಾಪ್ಟಾಪಿಗೆ ಸಪ್ರೇಟ್ ಆದಂಥ ಕೀ ಇದೆ. ಸೊ ನಾನು ಅದನ್ನು ಕೀಯನ್ನು ಪ್ರೆಸ್ ಮಾಡಿ ಏನು ಬೂಟ್ ಮೆನ್ಯೂಗೆ ಹೋಗ್ತಾ ಇದ್ದೀನಿ ಅಂತೇಳಿ. BIOS ಸೆಟಪ್ಗೆ ಹೋಗಿ ಅಲ್ಲಿ ನಾನು SSD ರೀಡ್ ಆಗಿದೆಯಲ್ಲೋ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆ ನಂತರ ಬೂಟ್ ಫ್ರಾಮ್ USB ಮಾಡ್ತಾ ಇದ್ದೀನಿ. ನೀವು ಕೂಡ ಆ ರೀತಿಯೇ ಮಾಡಿ. ಡಿಫ್ರೆಂಟ್ ಡಿಫ್ರೆಂಟ್ HP ಬೇರೆ ಇದೆ, ಹಾಗೆ ಲೆನೋವಾಗ ಬೇರೆ, ASUS ಬೇರೆ ಅಂತೇಳಿ ನೀವು ಗೂಗಲ್ ಬೇಕಾದ್ರೆ ಸರ್ಚನ್ನು ಹಾಕಿ ನೋಡಿ ನಿಮ್ಮ ಬೂಟ್ ಮೆನ್ಯು ಹೋಗುವಂಥದ್ದು ಯಾವುದು ಅಂತೇಳಿ. ಬೂಟ್ ಮೆನ್ಯು ಆ್ಯಂಡ್ BIOS ಸಪ್ರೇಟ್ ಸಪ್ರೇಟ್ ಕೀ ಇರುತ್ತೆ. ಸೊ ಅಲ್ಲಿ ನೀವು ಅಂತಂದರೆ ಏರೋ ಕೀಯನ್ನು ಯೂಸ್ ಮಾಡಿ ನಿಮ್ಮ SSD ಬಂದಿದೆಯಾ ಇಲ್ವೋ ಅಂತ ಹೇಳ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಕಂಪ್ನಿ SSD Seagate ಇದ್ದರೆ Seagate ಅಂತ ಕಾಣಿಸುತ್ತೆ. ಅದ್ರ ಜೊತೆಗೆ ಅಲ್ಲಿ USB ಕೂಡ ಕಾಣಿಸ್ತಾ ಇದೆಯಾ ಅಂತ, ವಿಸಿಬಲ್ ಆಗಿ ಕಾಣಿದೆ ಅಂತ ನೋಡಿ, ನಂತರ ಬೂಟ್ ಫ್ರಮ್ USB ಅಂತ ನೀವು ಮಾಡಬೇಕಾಗುತ್ತೆ ಅಂತ. ಅಥವಾ ನೀವು ಅದರ ಬೂಟ್ ಆರ್ಡರನ್ನು ಚೇಂಜ್ ಮಾಡಿ. ಫಸ್ಟ್ ಆರ್ಡ್ರಲ್ಲಿ ಫಸ್ಟಿಗೆ ನೀವು USB ಸ್ಟಿಕ್ ಅಂತ ತಂದರೆ ಆಟೋಮೆಟಿಕ್ಲಿ ನೀವು ಸೇವ್ ಮಾಡಿದ ಕೂಡಲೇ ಅದು ಬಂದ್ಬಿಡುತ್ತೆ ಅಂತ, ಶೋ ಆಫ್ ಆಗುತ್ತೆ ಅಂತ. ಸೊ ನೋಡಿ ಈಗ ಆಗ್ತಾ ಇದೆ. ಸೊ ನೋಡಿ ಇಲ್ಲಿ ಲೆನೋವೋ ಅಂತ ಕಾಣಿಸ್ತು. ನಂತರ ನೋಡಿ ಡೈರೆಕ್ಟು ವಿಂಡೋಸ್ ಏನು ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಕಾಣಿಸುತ್ತಲ್ಲ, ಸೊ ಆ ಮೆನ್ಯೂಗೆ ಬರುತ್ತೆ ಅಂತೇಳಿ.
ಸೊ ಇದಾದ ನಂತರ ಈ ಸ್ಟೆಪ್ ತುಂಬ ಸ್ಲೋ ಆಗುತ್ತೆ. ಸ್ಲೋ ಅಂತಂದರೆ ಅದು ಎಸ್ ಎಸ್ ಡಿ ಪ್ರಾಬ್ಲಮ್ ಅಲ್ಲ, ಅದು ವಿಂಡೋಸ್ ಪ್ರಾಬ್ಲಮ್. ಸೊ ಅದು ಕೂಡ ಕಂಪೇರ್ ಮಾಡಿದ್ರೆ ಹಾರ್ಡ್ ಡಿಸ್ಕ್ಗೆ ತುಂಬ ಬೇಗನೆ ಆಗ್ತಾ ಇದೆ ಅಂತೇಳಿ. ಸೊ ಇದು ನೀವು ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ. ಹೇಗೆ ಅಂತಂದರೆ ಅದು ನಿಮ್ಮ ಕೀಬೋರ್ಡ್ ಯಾವುದು, ಲ್ಯಾಂಗ್ವೇಜ್ ಯಾವುದು ಎಲ್ಲ ಕೇಳ್ತಾ ಹೋಗುತ್ತೆ. ಸೊ ಅದು ನೀವು ಇನ್ಸ್ಟಾಲನ್ನು ಮಾಡ್ತಾ ಹೋಗಿ. ಅದಾದ ನಂತರ ಮೇನ್ ಪಾರ್ಟ್ ಏನಂತಂದರೆ ಅಲ್ಲಿ ನಿಮಗೆ ಮೇನ್ ಕೇಳೋದು ಏನಂತಂದರೆ ನಿಮ್ಮ ಡಿಸ್ಕನ್ನು ಪಾರ್ಟಿಷನ್ ಮಾಡ್ತಿರಲ್ಲ, ಸೊ ಅದೇ ಅಂತೇಳಿ. ಸೊ ಆ ಡಿಸ್ಕನ್ನು ಪಾರ್ಟಿಷನ್ ಮಾಡಬೇಕಾದ್ರೆ ಏನಂತಂದರೆ ನೀವು ಎಷ್ಟು ಕಾಣಿಸುತ್ತಲ್ಲ ವಾಲ್ಯೂಮು, ಸೊ ಅದನ್ನು ಡಿವೈಡೆಡ್ ಬೈ ಟೂ ಅನ್ನು ಮಾಡಿ ಅಂತೇಳಿ. ಸೊ ಈಗ ಒಂದು ನಂದು 240 GB ಇದೆ, ನಾನು ಎಂತ ಮಾಡ್ತೀನಿ ಅಂತಂದರೆ ನಿಮಗೆ ಈಸಿಯಾಗಿ ಹೇಳೋದಿದ್ರೆ 100 GBನ ನಾನು ಸಿಸ್ಟಮ್ ಇಟ್ಕೊಳ್ತೀನಿ, 100 GBನ ನಮಗೆ ಎಕ್ಸ್ಟ್ರಾ ಬೇಕು ಅಂತೇಳಿ ಆ ರೀತಿಯಾಗಿ ಡಿವೈಡನ್ನು ಮಾಡ್ಕೊಳ್ತೀನಿ ಅಂತ. ಸೊ 40 GB ಒಳಗಡೆ ನನಗೆ ಎಕ್ಸ್ಟ್ರಾ ಇದ್ದರೂ ಕೂಡ ನಾನು ಅದೊಂದು ಸಿಸ್ಟಮ್ ರಿಸರ್ವ್ಡ್ಗೆ ಹೋಗಿರುತ್ತೆ. ಸೊ ಈ ರೀತಿ ಥಿಂಕ್ ಮಾಡ್ಕೊಳ್ಳಿ ಅಂತೇಳಿ. ಸೊ 240 GB 200 GB ಅಂತ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಡಿವೈಡ್ ಮಾಡ್ಕೊಳ್ಳಿ 100 GB ಸಿಸ್ಟಮ್ಗೆ, 100 GB ನಿಮಗೆ ಎಕ್ಸ್ಟ್ರಾ ಅಂತೇಳಿ ಸ್ಟೋರೇಜ್ ಮಾಡ್ಕೊಳ್ತಿದ್ರೆ ಅಂತೇಳಿ. ಸೊ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ರಿಮೆಂಬರ್ ನೀವು ಹಾರ್ಡ್ ಡಿಸ್ಕನ್ನು ಕೂಡ ಯೂಸ್ ಮಾಡ್ತೀರಾ, ಸೊ ಅದಕ್ಕೋಸ್ಕರ ನಿಮಗೇನು ಸ್ಟೋರೇಜಿಗೆ ಏನು ಕಡಿಮೆ ಆಗೋದಿಲ್ಲ ಅಂತೇಳಿ, ಸ್ಪೇಸ್ ಏನು ಕಡಿಮೆ ಆಗೋದಿಲ್ಲ, ಲಾಸ್ ಆಗೋದಿಲ್ಲ ಅಂತೇಳಿ. ಸೊ ಇದರಲ್ಲಿ ನೀವು ಅಗ್ರಿ ಅಂತೇಳಿ ಕೊಡ್ತಾ ಕೊಡ್ತಾ ಹೋಗಿ ಆನಂತರ ನಿಮಗೆ ಕಾರ್ಟಾನ ಬರೋವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು, ಅದೆಲ್ಲ ಸಾಕಷ್ಟು ಇನ್ಸ್ಟಾಲ್ ಆಗ್ತಾ ಇರುತ್ತೆ ವಿಂಡೋಸ್ ಒಂದು. ಸೊ ಒಂದು ಸಲ ನಿಮ್ಮ ಕಾರ್ಟಾನ ಬಂತು ಅಂದಮೇಲೆ ಹಾಂ ನಿಮ್ಮದೆಲ್ಲ ಇನ್ಸ್ಟಾಲೇಷನ್ ಆಯಿತು ಅಂತೇಳಿ. ಸೊ ನೋಡಿ ಇದೆ ಡಿಸ್ಕ್ ಪಾರ್ಟಿಷನ್ನು, ಸೊ ಇದೆ ಸ್ವಲ್ಪ ಹುಷಾರಾಗಿ ಮಾಡಿ ಅಂತೇಳಿ, ಎಷ್ಟಿದೆ ಅಂತ ನೋಡ್ಕೊಳ್ಳಿ, ನ್ಯೂ ವಾಲ್ಯೂಮನ್ನು ಕ್ರಿಯೇಟನ್ನು ಮಾಡಿ ಅಂತೇಳಿ. ಅದೆಂತಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ನ್ಯೂ ವಾಲ್ಯೂಮ್ ಅಂತೇಳಿ ಇರುತ್ತೆ, ಅದನ್ನು ಅದನ್ನು ನೀವು ಓಪನ್ ಮಾಡಬೇಕು ಅಂತೇಳಿ. ಆವಾಗ ನಿಮಗೆ ಅದು ಎಷ್ಟು ಅಂತೇಳಿ ನೀವು ಅದನ್ನ ಮಾಡಬೇಕು ಅಂತೇಳಿ, ಅಂದರೆ ಒಂದು ಡಿವೈಡೆಡ್ ಬೈ ಟೂ ಮಾಡಿ ಎಷ್ಟೇ ಬಂತು ಅಂತ. ನೀವು 240 GB ಯೂಸ್ ಮಾಡ್ತಿದ್ರಾ, 500 GB ಯೂಸ್ ಮಾಡ್ತಿದ್ರಾ, ಇಟ್ ಡಸೆಂಟ್ ಮ್ಯಾಟರ್. ಸೊ ಆ ರೀತಿಯಾಗಿ ನೀವು ಎಷ್ಟು ಕೂಡ ಮಾಡ್ಬೋದು ಪಾರ್ಟಿಷನ್. ಓಕೆ, ನಿಮಗೆ 2 ಬೇಕಾರೆ 2 ಪಾರ್ಟಿಷನ್ ಮಾಡಿ, 3 ಬೇಕಾರೆ 3 ಪಾರ್ಟಿಷನ್ ಮಾಡಿ, 4 ಬೇಕಾರೆ 4 ಪಾರ್ಟಿಷನ್ ಮಾಡಿ. ಬಟ್ ಐ ರೆಕಮೆಂಡ್ 2 ಪಾರ್ಟಿಷನ್ ಸಾಕು ಅಂತೇಳಿ. ಅದಕ್ಕೋಸ್ಕರ ನಿಮ್ಮ ಮೇಲೆ ಬಿಟ್ಟದ್ದು, ಸಿ ಡ್ರೈವ್, ಡಿ ಡ್ರೈವ್, ಜೆಡ್ ಡ್ರೈವ್ವರೆಗೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ನನಗೆ ಅದಕ್ಕೆ ಅಷ್ಟೆಲ್ಲ ಬೇಡ, ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತೇಳಿ ಎಷ್ಟು ಡ್ರೈವ್ ಅಂತೇಳಿ. ಸೊ ನೀವು ಒಂದ್ಸತಿ ಅದು ಮಾಡಾದ ನಂತರ ಈಗ ಇನ್ಸ್ಟಾಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಇದು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ, ಸೊ ಅದಕ್ಕೋಸ್ಕರ ವೇಟ್ ಮಾಡಿ. ಬಟ್ ಆ್ಯಸ್ ಕಂಪೇರ್ ಟು ಹಾರ್ಡ್ ಡಿಸ್ಕ್ ಕಂಪೇರ್ ಮಾಡಿದ್ರೆ ಇದು ತುಂಬ ಫಾಸ್ಟೇ. ಸೊ ಅದಕ್ಕೋಸ್ಕರ ನೀವು ನೋಡಿ ಏನೇನು ಆಗ್ತಾ ಇದೆ ಅಂತೇಳಿ ಕೂಡ ನೀವೇನು ಒಂದ್ಸತಿ ಅದು ಕೂಡ ಆದ ಕೂಡಲೇ ನಿಮ್ಮ ಲ್ಯಾಪ್ಟಾಪ್ ಹೇಳುತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ರೀಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಆ USBನ ತೆಗಿಬೇಕು ಅಲ್ಲಿ ಹೇಳುತ್ತೆ, ಅದು USBನ ನೀವು ತೆಗಿಲೇಬೇಕು ಅಂತೇಳಿ. USBನ ತೆಗೆದಾದ ಕೂಡಲೇ ನೀವು ಆಟೋಮೆಟಿಕ್ಲಿ ರೀಸ್ಟಾರ್ಟನ್ನು ಮಾಡಿ. ಹಾಗೆ ನಿಮ್ಗೆ ಇಲ್ಲೊಂದು ಕಂಡಿರ್ಬೋದು ಏನೇನಪ್ಪ, ಇದು ಗಮ್ ಟೇಪ್ ಅಂತೇಳಿ. ಸೊ ಆ ಗಮ್ ಟೇಪನ್ನು ಆ್ಯಕ್ಚುಲಿ ನಾನು ನನ್ನ ಅದು ಕ್ಯಾಮ್ರಾ ಇರುತ್ತಲ್ಲ ವೆಬ್ ಕ್ಯಾಮ್, ಅದನ್ನು ಮುಚ್ಚಲಿಕ್ಕೆ ಅಂತೇಳಿ ಹಾಕಿಟ್ಕೊಂಡಿರ್ತೀನಿ. ಸೊ ನಾನು ಯಾವಾಗಲೂ ಕೂಡ ವೆಬ್ ಕ್ಯಾಮನ್ನು ಯಾವಾಗಲೂ ಕ್ಲೋಸೇ ಮಾಡಿರ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಏನಾದ್ರು ವಿಡಿಯೋ ಕಾಲ್ಸ್ ಏನಾದ್ರು ಇದ್ರೆ ಮಾತ್ರ ಅದನ್ನು ಯೂಸ್ ಮಾಡೋದು, ಇಲ್ಲ ಅಂತಂದ್ರೆ ಅದನ್ನು ಮುಚ್ಚಿ ಇಡ್ತೀನಿ ಅಂತೇಳಿ. ಸೊ ಕಾರ್ಟಾನ ಬಂದೇ ಬಿಡ್ತು. ಸೊ ಈಗ ನಾವು ಮೈ ಕಂಪ್ಯೂಟರ್ಗೆ ಹೋಗೋಣ, ನಾವು ಶಾರ್ಟ್ಕಟ್ ಮಾಡ್ಕೊಂಡಿಲ್ಲ, ಸೊ ಅದಕ್ಕೋಸ್ಕರ ಸಾರಿ ಫಾರ್ ದ್ಯಾಟ್. ದಿಸ್ ಪಿ ಸಿ, ಮೈ ಕಂಪ್ಯೂಟರ್ ದಿಸ್ ಪಿ ಸಿ. ಸೊ ಇಲ್ಲಿ ನೋಡಿ ಇಲ್ಲೇನಂತಂದರೆ ಫಸ್ಟ್ ಇದನ್ನು ಡಿಲೀಟ್ ಮಾಡ್ಕೊಂಡು, ಲೋಕಲ್ ಡಿಸ್ಕಲ್ಲಿ ಅಂದರೆ ನಮ್ಮ ಏನು ಸಾಫ್ಟ್ವೇರ್ ಏನು ಇನ್ಸ್ಟಾಲ್ ಮಾಡಿದ್ನಲ್ಲ, ಸೊ ಆ ಡಿಸ್ಕ್ನ ಕ್ಯಾಪಾಸಿಟಿ ನಾನು ಅದರದ್ದು ಪೋರ್ಷನನ್ನು ಪಾರ್ಟಿಷನ್ ಮಾಡಿದ್ದು. ಸೊ ಅದು ನಮಗೆ ಇಲ್ಲಿ 45 GB ಸದ್ಯ ಯೂಸ್ ಆಗಿದೆ. ಅದಾದ ನಂತರ ನನ್ನ ಎಕ್ಸ್ಟ್ರಾ ಒಂದು ಪಾರ್ಟಿಷನ್ ಇದೆ, ಅದು ಸೇಮ್ SSD-ನೇ ಹೀಗೆ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ನಾ ಲಾಸ್ಟ್ ಬನ್ನಿ ವಾಲ್ಯೂಮ್ 2 ಅಂತ ಇದೆಯಲ್ಲ, ಇ ಅಂತೇಳಿ ನೋಡೋದು 930 GB ಅಂತೇಳಿ. ಸೊ ಅದರ ನನ್ನ ಹಾರ್ಡ್ ಡಿಸ್ಕ್ ಅಂತೇಳಿ, ಸೊ 930 GB 1 TB ಹಾರ್ಡ್ ಡಿಸ್ಕ್ ಅದು, ಅದರಲ್ಲಿ 930 GB ಮತ್ತೊಂದು ಬಾಕಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಯೂಸ್ ಆಗಿದೆ ಅಂತೇಳಿ. ಕೆಲವೊಂದು ಸಾಫ್ಟ್ವೇರು ಅಪ್ಲಿಕೇಶನ್ಸ್ನೆಲ್ಲ ಡೌನ್ಲೋಡ್ ಮಾಡೋದ್ರಲ್ಲಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸ್ವಲ್ಪ ಕೆಲವೊಂದು ವೀಡಿಯೋಸ್ಗಳನ್ನು, ಇನ್ಫ್ಯಾಕ್ಟ್ ಈ ವಿಡಿಯೋನು ಕೂಡ ಅಲ್ಲೇ ಸ್ಟೋರ್ ಆಗಿರೋದು ಅಂತೇಳಿ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು ಅಂತೇಳಿ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಫೈನಲ್ ಆಗಿ ಆದರೂ ಕೂಡ ಅಂತಂದ್ರೆ ನೀವು ಪ್ರೊಫೆಷನಲ್ ಹತ್ರ ಹೋಗ್ಕೊಂಡು ಕೂಡ ಮಾಡಿಸ್ಕೊಳ್ಬೋದು, ಅಂದರೆ ಕಂಪ್ಯೂಟರ್ ರಿಪೇರಿ ಮಾಡ್ತಾರೆ ಅವ್ರ ಹತ್ರ, ಇಲ್ಲ ಅಂತಂದ್ರೆ ನೀವು ಮನೇಲಿ ಕೂಡ ಮಾಡ್ಬೋದು, ಇಟ್ಸ್ ಈಸಿ. ಸೊ ಮೇನ್ ನನ್ನ ಪ್ರಕಾರ ಸ್ವಲ್ಪ ಟಫ್ ಆಗೋದು ಅಂತಂದರೆ ಆ ಕ್ಯಾಡಿ ಕೇಸ್ ಇದೆಯಲ್ಲ, ಆ ಕ್ಯಾಡಿ ಕೇಸನ್ನು ಐಡೆಂಟಿಫೈ ಮಾಡೋದು, ನಿಮ್ಮ ಎಷ್ಟು ಮಿಲಿಮೀಟರ್ ಅದೇ ಮಿಲಿಮೀಟರ್ದು ಅಂತೇಳಿ ಸೆಟ್ಟಿಂಗಿಗೆ. ಅದಾದ ನಂತರ ಆ ಕ್ಯಾಡಿ ಕೇಸನ್ನು ಫಿಟ್ ಮಾಡೋದು ಸ್ವಲ್ಪ ಕಷ್ಟ ಅಂತೇಳಿ. ಮತ್ತು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಮತ್ತು ಬೇರೇನು ಆಗೋದಿಲ್ಲ ಅಂತೇಳಿ. ಇದು ಲ್ಯಾಪ್ಟಾಪನ್ನು ಬುಲೆಟ್ ಟ್ರೈನ್ ಮಾಡುವಂಥ ವಿಡಿಯೋ ಆಗಿತ್ತು, ಐ ಮೀನ್ SSD-ಗೆ ಅಪ್ಗ್ರೇಡ್ ಮಾಡುವಂಥ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.